ತರಕಾರಿ ಹಣ್ಣು ವ್ಯಾಪಾರಸ್ಥರಿಗೆ ಪುರಸಭೆಯಿಂದ ಕಟ್ಟುನಿಟ್ಟಾಗಿ ಇವತ್ತು ಏನು ಬೀದಿ ಬದಿ ವ್ಯಾಪಾರ ಮಾಡತಕ್ಕಂತವರಿಗೆ ತಾತ್ಕಾಲಿಕ ಬಂದ್ ಮಾಡ್ಲಿಕ್ಕೆ ಹೇಳಿದರೆ ಆದರೂ ಕೂಡ ಇವರು ತಮ್ಮ ಯಾವುದೇ ರೀತಿಯ ಅನ್ಯಾಯ ಆಗದೆ ನ್ಯಾಯಾಂಗವನ್ನು ನಾವು ಪ್ರತಿಭಟನೆ ಮಾಡಿದ್ದೇವೆ. ಏನು ಆತರ ನಾವು ಮನೆ ಮುಖ್ಯಾಧಿಕಾರಿಗಳ ಜೊತೆಗೆ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನಾವು ಅವರ ಕಡೆ ಹಂಚಿಕೊಂಡಿದ್ವಿ. 14 ತಾರೀಕಿಗೆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಆಗ ನಮಗೆ ಸೂಕ್ತ ವ್ಯವಸ್ಥಿತವಾದಂತಹ ಮಾರುಕಟ್ಟೆ ಇಲ್ಲ. ನಮ್ಮದು ವ್ಯವಸ್ಥಿತವಾದಂತಹ ಮಾರ್ಕೆಟ್ ಅಂದ್ರೆ ತನ್ನದೇ ಆದಂತ ಇತಿಹಾಸ ಹೊಂದಿರತಕ್ಕಂತದ್ದು ಮಹಾತ್ಮಾ ಗಾಂಧಿ ಮಾರ್ಕೆಟ್. ಆದ್ರೆ ಆ ಮಹಾತ್ಮಾ ಗಾಂಧಿ ಮಾರ್ಕೆಟ್ ಅನ್ನು ಕಟ್ಟಿಕೊಟ್ಟಿವಿ ಅಂತ ಹೇಳಿ ಟೆಂಪರರಿಯಾಗಿ ಇಲ್ಲಿರತಕ್ಕಂತ 1 ನಂಬರ್ ಶಾಲೆ ಪಕ್ಕದಲ್ಲಿ ತಾವೇ ಒಂದು ಶೆಡ್ ಅನ್ನು ನಿರ್ಮಿಸಿ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ತರಕಾರಿ ಮಾರ್ಕೆಟ್ ಅಂತ ಹೇಳಿ ತಾತ್ಕಾಲಿಕವಾಗಿ ನಮ್ಮನ್ನ ಸ್ಥಳಾಂತರ ಮಾಡಿದ್ರು. ಆದ್ರೆ ಆ ಮಹಾತ್ಮಾ ಗಾಂಧಿ ಮಾರ್ಕೆಟ್ ಅನ್ನು ನಮಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥಿತವಾಗಿ ನಮ್ಗೆ ಕಟ್ಟಿಕೊಡದೆ ಅದನ್ನು ತಮ್ಮ ಲಾಭಕ್ಕಾಗಿ ಏನು ಮಾಡಿದ್ರು ಅಂದ್ರೆ ಇವತ್ತು ವಾಣಿಜ್ಯ ಮಳಿಗೆಗಳನ್ನು ರೂಪಿಸಿ ಅದನ್ನ ಲಕ್ಷಾಂತರ ರೂಪಾಯಿಗಳಿಗೆ ಸವಾಲು ಮಾಡಿ ಡಿಪಾಸಿಟ್ ಇಟ್ಟುಕೊಂಡು ಅದನ್ನ ಲಕ್ಷಾಂತರ ಸಾವಿರಾರು ರೂಪಾಯಿಗಳಿಗೆ ಬಾಡಿಗೆಯನ್ನು ಕೊಟ್ಟು ತಮ್ಮ ಲಾಭವನ್ನು ಪಡೆದುಕೊಳ್ತಾರೆ. ಆದ್ರೆ ಇವತ್ತು ದಿನದಿಂದ ದಿನ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗಿದ್ದರೆ ಸಂಭವವಾಗಿ ಇಲ್ಲಿ ಒಂದು ಬಹಳಷ್ಟು ಅತ್ಯುತ್ತಾರಂತಹ ಜಾಗದಲ್ಲಿ ಅದರಲ್ಲೂ ಕೂಡ ಪಕ್ಕದಲ್ಲಿ 1 ನಂಬರ್ ಶಾಲೆ ಇದೆ, ಅದು ತನ್ನದೇ ಆದಂತಹ ಇತಿಹಾಸವನ್ನು ಕೂಡ ಹೊಂದಿದೆ. ಅಂತಹ ಶಾಲೆಯ ಪಕ್ಕದಲ್ಲಿ ಇವರೇ ಪುರಸಭೆಯವರು ಏನ್ ಮಾಡಿದಾರಪ್ಪ ಅಂತ ತರಕಾರಿ ಮಾರ್ಕೆಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿರ್ಮಾಣ ಮಾಡಿದರೆ ಓಕೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥಿತವಾಗಿ ಇಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒನ್ ವೇ ಮಾರ್ಕೆಟ್ ಅದು. ಶಾಲೆಗೂ ಕೂಡ ಒಂದೇ ರಸ್ತೆ, ಮಾರುಕಟ್ಟೆಗೂ ಒಂದೇ ರಸ್ತೆ, ಅದೇ ರೀತಿ ಕೂಡ ಅಲ್ಲಿ ಇರತಕ್ಕಂತಹ ಮಾರುತಿ ದೇವಸ್ಥಾನಕ್ಕೂ ಒಂದೇ ರಸ್ತೆ. ಆದ್ರೆ ಶಾಲೆಯವರು ದಿನಂದಿನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ನಮ್ಮ ತರಕಾರಿ ಮಾರುಕಟ್ಟೆಯವರ ಮೇಲೆ ಇಲ್ಲ ಈ ತರಕಾರಿ ಮಾರುಕಟ್ಟೆಯವರಿಂದ ನಮ್ಮ ಶಾಲೆಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಯಾಕೆ ಸಮಸ್ಯೆ ಉಂಟಾಗ್ತಾ ಇದೆ ಅದನ್ನು ಯಾರೂ ಅದರ ಬಗ್ಗೆ ಕೂತು ವಿಚಾರ ಮಾಡಲಿಲ್ಲ. ಏಕಾಏಕಿಯಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಮೇಲೆ ದೂರುಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಇರುವಂತದ್ದು ಒಂದೇ ರಸ್ತೆ, ಅದಕ್ಕಾಗಿ ಏನಪ್ಪ ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಪ್ರಾಬ್ಲಮ್ಗಳು ಉಂಟಾಗ್ತದೆ. ಆದ್ರೆ ಶಾಲೆಗೆ ಇರತಕ್ಕಂತಹ ರಸ್ತೆಯನ್ನೇ ಬಂದ್ ಮಾಡಿ ಮಾನ್ಯ ಪುರಸಭೆಯವರೇ ಬಂದ್ ಮಾಡಿ ಅದನ್ನ ಈಗ ವಾಣಿಜ್ಯ ಮಳಿಗೆಯನ್ನ ನಿರ್ಮಾಣ ಮಾಡಿ ಏನ್ ಮಾಡ್ತಾ ಇದ್ರೆ ಬಾಡಿಗೆಯನ್ನ ತಿಂತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಅದ್ರ ವಿಚಾರವನ್ನ ಎತ್ತಾ ಇಲ್ಲ. ಅದ್ರ ಬದಲಾಗಿ ನಮ್ಮಂತಹ ಬಡಪಾಯಿಗಳ ಮೇಲೆ ಏನ್ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಮುಖ್ಯಾಧಿಕಾರಿಗಳ ಜೊತೆ ಸಭೆಯನ್ನ ಏರ್ಪಡಿಸಿ ಇಲ್ರಿ ಸರ್ ಹಿಂಗಿದೆ ವ್ಯವಸ್ಥೆ, ಇಲ್ಲಾಂದ್ರೆ ನಮ್ಮ ಮಾರ್ಕೆಟ್ ಅನ್ನ ಬಿಟ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ನಮ್ಗೆ ಹಿಂದೆ ಕಟ್ಕೊಂಡು ನಮ್ಗೆ ಬೀದಿ ಬದಿಗೆ ಸೈಡಿಗೆ ನಿಂತು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯಾಪಾರ ಮಾಡ್ತೀವಿ, ನಮ್ಮ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂದಾಗ ಅವರು ಮೌಖಿಕವಾಗಿ ಒಪ್ಪಿಕೊಂಡಿದ್ದಕ್ಕೂ ನಾವು ಅವರಿಗೆ ನಾವು ಬಹಳಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವಿ. ಜೊತೆಗೆ ಅವ್ರು ಏನಂದ್ರು ತಾಳ್ಪತ್ರೆಯನ್ನ ಕಟ್ಟಬೇಡ್ರಿ ಅಂದ್ರು. ಸರ್ ನಾವು ಕೂತ್ಕೊಂಡಿವಿ ಓಕೆ, ಹೆಂಗೋ ನಮ್ಮ ಜೀವನವನ್ನು ನಾವು ಕಾಪಾಡ್ಕೊಳ್ಬಹುದು, ಆದ್ರೆ ಆ ಜೀವ ಇರತಕ್ಕಂತಹ ತರಕಾರಿಗಳನ್ನು ನಾವು ಕಾಪಾಡ್ಕೊಳ್ಬಹುದು, ಆದ್ರೆ ಆ ಜೀವ ಇರತಕ್ಕಂತಹ ತರಕಾರಿಗಳ ಗತಿ ಏನ್ರಿ? ಅವು ಉಳಿಬೇಕಲ್ಲ, ಅವು ಹೋಗಿ ಜನ ತಿನ್ಬೇಕಲ್ಲ, ಅದು ಉಳಿಬೇಕಪ್ಪ ಅಂದ್ರೆ ಮೇಲೆ ಅದಕ್ಕೆ ಒಂದು ಆಸರೆ ಇರಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ತಾಳ್ಪತ್ರೆಗಳನ್ನ ಕೊಟ್ಕೋತೀವಿ ಅಂತ ಹೇಳಿ ಮಾನ್ಯ ಮುಖ್ಯಾಧಿಕಾರಿಗಳ ಸಭೆಯಲ್ಲಿ ಎಲ್ಲಾ ವ್ಯಾಪಾರಸ್ಥರು ಒಪ್ಪಿಟ್ಟು ಪರವಾಗಿ ನಾವು ಬೇಡ್ಕೊಂಡಾಗ ಆಯ್ತು ಹೋಗ್ರಿ ಕಟ್ಕೊಳ್ರಿ, ಯಾರಿಗೂ ತೊಂದರೆ ಆಗುತ್ತೆ, ಹೈಟೆಕ್ ಕಟ್ಕೊಳ್ರಿ ಅಂತಂದು ಹೌದಂತೇಳಿ ನಾವು ಏನ್ ಮಾಡಿದ್ವಿ, ಎಲ್ಲಾ ರೀತಿಯಾದಂತಹ ಅಂಗಡಿಗಳನ್ನ ಹಿಂಸರಿಸ್ಕೊಂಡು ನಮ್ಮ ನಮ್ಮ ತಾಳ್ಪತ್ರೆಗಳನ್ನ ಮೇಲಕ್ಕೆ ಪಡ್ಕೊಂಡ್ವಿ. ಆದ್ರೆ ಯಾವುದೇ ಮುನ್ಸೂಚನೆಯನ್ನ ನೀಡದೆ ನಿನ್ನೆಯ ದಿನ ಅಂದ್ರೆ 22ನೇ ತಾರೀಕಿನ ನಿನ್ನೆಯ ಬೆಳಿಗ್ಗೆಯ ದಿನ ಎಲ್ಲರೂ ಹಾಸಿಗೆಯಲ್ಲಿ ಮಲಗಿರುವಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ನೋಟಿಸ್ಗಳನ್ನ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೆ ನಾವು ಹಾಸಿಗೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಬೋಲ್ಡಿಜರ್ಗಳನ್ನ ತೆಗೆದುಕೊಂಡ್ಬಂದು ಹುಡುಗರನ್ನ ತೆಗೆದುಕೊಂಡು ಹೆಂಗ್ ಬೇಕಂದ್ರೆ ನಮ್ಮ ತಾಳ್ಪತ್ರೆಗಳನ್ನ ಕೊಯ್ದು ಅದನ್ನ ಮರಳಿ ಅವರು ಅಂಗಡಿ ಮಾಲೀಕರಿಗೆ ಕೊಡದೆ ನಮ್ಮ ತಾಳ್ಪತ್ರೆಗಳನ್ನ ತಮ್ಮ ಫ್ಯಾಕ್ಟರಿಗಳಲ್ಲಿ ತುಂಬಿಕೊಂಡು ಇದಕ್ಕೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಒಂದು ತಾಳ್ಪತ್ರೆಯ ಬೆಲೆ 5 ರಿಂದ 6 ಸಾವಿರ ರೂಪಾಯಿ ಅಂತಹ ಇಲ್ಲಂತಂದ್ರು 40ರಿಂದ 50 ತಾಳ್ಪತ್ರೆಗಳನ್ನ ಮಾನ್ಯ ಪುರಸಭೆಯವರು ತುಂಬಿಕೊಂಡು ಇದರಿಂದ ಇದು ದಿನಂಪ್ರತಿಯಾಗಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಈ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಶೋಷಣೆಗಳು ನಡೀತಾನೆ ಇದೆ. ಅದಕ್ಕಾಗಿ ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ನಮಗೆ ನಮ್ಮದೇ ಆದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ತರಕಾರಿ ಮಾರ್ಕೆಟ್ ಅನ್ನ ನಾವು ಬಿಟ್ಕೊಡಿ, ನಾವು ಯಾವುದೇ ರೀತಿಯಾದ ಬೀದಿ ಬದಿ ಬಂದು ಕುತ್ಕೊಳ್ಳೋಂಗಿಲ್ಲ, ಸಾರ್ವಜನಿಕರಿಗೂ ಪ್ರಾಬ್ಲಮ್ ಮಾಡೋಂಗಿಲ್ಲ, ಇಷ್ಟೇ ನಮ್ಮ ಬೇಡಿಕೆ ಆಗಿರ್ತದೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದ ಸ್ಪಂದನೆ ನಮ್ಗೆ ಅವ್ರ ಕಡೆ ಸಿಗ್ತಲ್ಲ. ಯಾಕಂದ್ರೆ ಲಕ್ಷಾಂತರ ರೂಪಾಯಿಯಲ್ಲಿ ಖರ್ಚು ಮಾಡಿ ಅವರು ಮಳಿಗೆಗಳನ್ನ ನಿರ್ಮಿಸಿ ಅದರ ಒಂದು ಲಾಭವನ್ನ ಮನೆ ಪುರಸಭೆ ತಗೊಳ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ನಮ್ಗೆ ಅವ್ರ ಆಸ್ಪದ ಕೊಡ್ತಾ ಇಲ್ಲ. ನಾವೇ ಇಲ್ಲಿ ಕುತ್ಕೊಂಡು ನಮ್ಗೆ ಇಂತಹ ಒಂದು ಬೂತ್ ಬಂಗಲೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಎಲ್ಲರ ಪರವಾಗಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಬೀದಿ ಬದಿಗೆ ಬಂದು ವ್ಯಾಪಾರ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿಬಿಟ್ಟಿದೆ. ಬೀದಿ ಬದಿ ಇದು ಇಲ್ಲಿಯ ಒಂದು ಸಮಸ್ಯೆ ಅಷ್ಟೇ ಅಲ್ಲ, ಎಲ್ಲಾ ರಾಜ್ಯಾದ್ಯಂತ ಹೋದ್ರೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಸಿಕ್ತಾರ, ಅವರದೇ ಆದಂತಹ ಸಂಘಟನೆಗಳು ಇದಾವ, ನಮ್ಮದೇ ಆದಂತಹ ಸಂಘಟನೆ ಇದೆ. ಆದ್ರೆ ಇದಕ್ಕೆ ಮಾನ್ಯ ಪುರಸಭೆಯವರು ಹಾಗೂ ಮಾನ್ಯ ಶಾಸಕರು ಹಾಗೆ ಇಲ್ಲಿರ್ತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳು ನಮಗೆ
ಒಂದು ಸಹಕಾರವನ್ನು ನೀಡಿ ನಮ್ಮಲ್ಲಿ ಇರ್ತಕ್ಕಂತಹ ಈ ಬಡಜೀವಿಗಳಿಗೆ ಏನಪ್ಪ ಅಂದ್ರೆ ಒಂದು ಸೂಕ್ತವಾದಂತಹ ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅನ್ನೋದು ಇಷ್ಟೇ ನಮ್ಮ ಅಭಿಪ್ರಾಯ ಆಗಿರ್ತದೆ. ಹಳೆ ಗಾಂಧಿ ಮಾರ್ಕೆಟ್ ನಾವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ವಾಣಿಜ್ಯ ಮಳಿಗೆ ಕಟ್ಟಿ ನಮ್ಮನ್ನು ಬೀದಿಗೆ ತಳ್ಳಿದರೆ ಬೀದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದು ನಮಗೆ ನ್ಯಾಯ ಸಿಗೋವರೆಗೆ ನಾವು ಇದೇ ರೀತಿ ನಾವು ಮುಂದುವರಿಸ್ತೇವೆ ಅಂತ ಹೇಳ್ತಾರೆ. ಕಾಲು ನೋಡೋಣ ಏನಾಗ್ತದೆ ಅಂತ ಕ್ಯಾಮರಾ ಪರ್ಸನ್ ತೆಗೆದು.